ನಮಸ್ಕಾರ ವೀಕ್ಷಕರೇ, ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ ನಾಯ್ಕ್. ವೀಕ್ಷಕರೇ, ಸಾಧಕರು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಸಂಸ್ಥೆಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ಸಾಧಕರು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ ಬೆಂಗಳೂರಿನ ನೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಸೊಸೈಟಿಯ ಸಿಇಒ ಆಗಿರುವಂತಹ ರೂಪಾ ಅವರನ್ನು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಗೆ ಯಾವಾಗ ಅನಿಸಿತು? ಮೊದಲಿಗೆ ರಾಜ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರ ಮತ್ತು ವಂದನೆಗಳು. ಮತ್ತು ನನ್ನನ್ನು ಇಲ್ಲಿವರೆಗೂ ನನ್ನ ಸಾಧನೆಯನ್ನು ಗುರುತಿಸಿ ಇಲ್ಲಿ ಕರೆಸಿರೋದಕ್ಕೆ ನಿಮಗೂ ಸಹ ಧನ್ಯವಾದಗಳು. ರಾಜ್ ನ್ಯೂಸ್ನ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ಇನ್ಸ್ಟಿಟ್ಯೂಟ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಯಾವಾಗ ಅನಿಸಿತು? ನಮ್ಮದು ತುಂಬ ಬಡ ಕುಟುಂಬ. ನಾವು ಬೆಳೆದಿದ್ದು ಆಲ್ಮೋಸ್ಟ್ ಅಲೆಮಾರಿ ಜೀವನದಲ್ಲಿ ಬೆಳೆದಿದ್ದು. ಕಷ್ಟದಲ್ಲಿ ಬೆಳೀತಾ ಇರುವಾಗ ಒಂದು ಸಲ ನಮಗೆ ಎಜುಕೇಷನ್ನ ನಾನು ಡಿಸ್ಕಂಟಿನ್ಯೂ ಮಾಡೋಕ್ಕಾಗದೆ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿನ ಕಂಪನಿ ಎನ್ವೈರನ್ಮೆಂಟ್ ನೋಡಿದಾಗ ನನ್ನದೇ ಆದ ಒಂದು ಸಂಸ್ಥೆ ಅಥವಾ ಏನೋ ಒಂದು ಮಾಡಬೇಕು ಅಂತ ಆ ಚಿಕ್ಕ ವಯಸ್ಸಲ್ಲೇ ಇತ್ತು. 400 ರೂಪಾಯಿ ಸಂಬಳ ಆವಾಗ ತಿಂಗಳಿಗೆ ಆಗಲೇ ಇತ್ತು. ಹಾಗೆಯಾಗಿ ಎಜುಕೇಷನ್ ಹಾಗೆ ಮುಂದೆ ಕಂಟಿನ್ಯೂ ಆಯಿತು. ಯಾವುದೇ ಒಂದು ಅನಿರೀಕ್ಷಿತ ಕಾರಣಗಳಿಂದ ಮತ್ತೆ ಎಜುಕೇಷನ್ ಕಂಟಿನ್ಯೂ ಆಗ್ತಾ ಇದ್ದ ಹಾಗೆ ನಾನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ತು. ನಾನು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮಾಡಿದ್ಮೇಲೆ ನನಗೆ ಒಂದು ಎಂಫಸಿಸ್ ಅನ್ನೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಸಿಕ್ತು. ಫೈವ್ ಡಿಜಿಟ್ ಸ್ಯಾಲ್ರಿ ಆವಾಗ. ಅದು 1 ಇಯರ್ ಚೆನ್ನಾಗಿತ್ತು. 1 ಇಯರ್ ಆದ ತಕ್ಷಣ ರಿಸೆಷನ್ ಸ್ಟಾರ್ಟ್ ಆಯಿತು. 2001 ಎಲ್ಲರೂ ಹೊರಗಡೆ ಕಳಿಸಿದ್ರು. ಸೊ ವಿ ಹ್ಯಾಡ್ ಟು ಕಮ್ ಔಟ್. ಆವಾಗ ಮಾಡೋಕ್ಕೇನು ಇದಿರಲಿಲ್ಲ. ತುಂಬ ಡಿಪ್ರೆಸ್ ಆಗಿದ್ದೆ. 6 ಮಂತ್ಸ್ ಎಲ್ಲೂ ಕೆಲಸ ಇಲ್ಲ, ಅಲ್ಲೂ ಕೆಲಸ ಇಲ್ಲ, ಎಲ್ಲೂ ಕೆಲಸ ಇಲ್ಲ. ಅಲ್ಲಿ ಹೋದ್ರೂ ಸೆಲೆಕ್ಟ್ ಆಗ್ತಿದೆ, ಮತ್ತು ಕೆಲಸ ಇರ್ತಿರ್ಲಿಲ್ಲ. 1 ವರ್ಷ ಆದಮೇಲೆ ಬನ್ನಿ ಅನ್ನೋರು. ಆವಾಗ ಮಾಡಲಿಕ್ಕೇನು ಆಗ್ದಲ್ಲ ಯಾವುದೋ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲಿ ತುಂಬ ಚೆನ್ನಾಗಿತ್ತು 1 ಇಯರು. ಅದಾದಮೇಲೆ ಮತ್ತೊಂದು ಸಂಸ್ಥೆಯಲ್ಲಿ ಕೆಲಸ ಸಿಕ್ಕಾಗ ನಾನು ಅಲ್ಲಿ ಹೋಗಿದ್ದೆ, ಡೆಲ್ನಲ್ಲಿ. ಬಟ್ ಆ ಕೆಲಸ ಅಂದರೆ ಟೆಕ್ನಿಕಲ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ, ಆ ಕೆಲಸ ನನಗೆ ಇಷ್ಟ ಆಗಲಿಲ್ಲ. ಅಲ್ಲಿಂದ ವಾಪಸ್ ಬರಬೇಕಾಯಿತು. ವಾಪಸ್ ಬಂದಾಗ ನಾನು ಮೊದಲಿನ ಸಂಸ್ಥೆಗೆ ಬಂದೆ. ನಾನು ಮುಂಚೆ ಕಂಪ್ಯೂಟರ್ ಇನ್ಸ್ಟ್ರಕ್ಟರಾಗಿ ಯಾವ ಕೆಲಸ ಮಾಡ್ತಿದ್ದೆ ಅಲ್ಲಿ ಮೊದಲಿದ್ದ ಗೌರವ ರೆಸ್ಪೆಕ್ಟ್ ನಂಗೆ ಸಿಗ್ತಾ ಇಲ್ಲ ಅನ್ನಿಸ್ತು. ಆವಾಗ ಅನ್ನಿಸ್ತು ನಾನೇ ಯಾಕೆ ಮಾಡಬಾರ್ದು, ನನಗೆ ಇಷ್ಟು ಜನ ವಿದ್ಯಾರ್ಥಿಗಳನ್ನ ನನಗೆ ಹಿಡಿದಿರುವಂಥ ಶಕ್ತಿ ಇದೆ. ಯಾಕಂದರೆ ಆ ಇನ್ಸ್ಟಿಟ್ಯೂಟಲ್ಲಿ ಇದ್ದಿದ್ದ ಪ್ರತಿಯೊಂದು ವಿದ್ಯಾರ್ಥಿನೂ ರೂಪಾ ಮೇಡಮ್ ಅಂತಲೇ ಯಾವಾಗ ಫೇಮಸ್ಸು. ಬಿ ಟಿ ಎಮ್ ಲೆವೆಲಲ್ಲಿ ಈಗಲೂ ನನ್ನ ಸ್ಟೂಡೆಂಟ್ಸ್ನ ರೆಕಗ್ನೈಸ್ ಮಾಡ್ತಾರೆ. ಸೊ ಇಂಥ ಒಂದು ನಾನು ಮಾಡ್ಬೋದು ಅಂತ ಅನ್ನಿಸ್ತು. ಬಟ್ ಮಾಡಲಿಕ್ಕೆ 5 ಪೈಸೆ ಇರಲಿಲ್ಲ ಕೈನಲ್ಲಿ. ಆವಾಗ ಪ್ರಧಾನಮಂತ್ರಿ ರೋಜ್ಗಾರ್ ಲೋನ್ ಅಪ್ಲೈ ಮಾಡಿ ಬೇರೆ ಬೇರೆ ಸಾಹಸಗಳು ಅದು ಇದು ಮಾಡಿ ದೇವ್ರ ದಯೆಯಿಂದ ಶುರುವಾಯಿತು. ಸೊ ಇಲ್ಲಿ ಇವಾಗ ಏನೆಲ್ಲ ಕೋರ್ಸಸ್ ಅನ್ನು ನೀವು ಕೊಡ್ತಾ ಇದ್ದೀರಿ? ಇಲ್ಲಿ ನಾವು ಆಲ್ಮೋಸ್ಟ್ ನಮ್ದೇನಂತ ಹೇಳಿದ್ರೆ ಮಲ್ಟಿಪಲ್ ವರ್ಟಿಕಲ್ಸ್ ಅಂತ ಹೇಳ್ತೀವಿ. ಮೊದಲನೇದಾಗಿ ನಮ್ಮದು ದೂರಶಿಕ್ಷಣ ಇದೆ, ಡಿಸ್ಟೆನ್ಸ್ ಎಜುಕೇಷನ್. ನಾವು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಅಧಿಕೃತ ಕೊಲಾಬ್ರೇಟರ್ಸ್ ಆಗಿದ್ದೀವಿ. ನಮ್ಮ ಮತ್ತೆ ಹಾಗೆ ಕೊಲಾಬ್ರೇಟರ್ಸ್ ಪಾರ್ಟ್ನರ್ಸ್ ಅಂತ ಕರಿತೀವಿ. ಅದಾಗಿ ನಾವು ಅಣ್ಣಾಮಲೈ ಯೂನಿವರ್ಸಿಟಿಗೆ ರೀಜನಲ್ ಸ್ಟಡಿ ಸೆಂಟರ್ ಆಗಿದ್ದೀವಿ, ರೀಜನಲ್ ಸೆಂಟರ್ಸ್ ಆಗಿದ್ದೀವಿ. ಅದಾಗಿ ಹೊಸದಾಗಿ ನಾವು ಸುಮಾರು ಕೋರ್ಸಸ್ನ ತರ್ತಾ ಇದ್ದೀವಿ. ಅದರಲ್ಲಿ ನಾವು ಮಿಡ್ ಬ್ರೈನ್ ಆ್ಯಕ್ಟಿವೇಷನ್ ಆ್ಯಂಡ್ ಫಿಂಗರ್ ಪ್ರಿಂಟ್ ಅನಾಲಿಸಿಸ್, ಹಾಗೇ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಅಂತ, ಅದು ಒಂದು ಡೀಮ್ಡ್ ಯೂನಿವರ್ಸಿಟಿ. ಅದರದ್ದು ನಾವು ಟ್ರೈನಿಂಗ್ ಹಬ್ ಸಹ ಆಗಿದ್ದೀವಿ. ಫಸ್ಟ್ ಟೈಮ್ ಅದೊಂಥರ ವಿನೂತನ ಪರಿಕಲ್ಪನೆ ಅಂತ ಹೇಳ್ಬೋದು, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಓಕೆ, ಈ ಮಿಡ್ ಬ್ರೈನ್ ಆ್ಯಕ್ಟಿವಿಟಿ ಅಂದರೆ ಏನದು ಅಂತ? ಮಿಡ್ ಬ್ರೈನ್ ಆ್ಯಕ್ಟಿವೇಷನ್ ಅಂತ ಹೇಳಿದ್ರೆ ESP ಅಂತ ಕರಿತೀವಿ ನಾವು, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಸೆನ್ಸ್ ಇರುತ್ತೆ, 5 ಇಂದ್ರಿಯಗಳಿರುತ್ತೆ. ಸಿಕ್ಸ್ತ್ ಸೆನ್ಸ್. ಏಳಮಾರಿವು ಅಂತ ಒಂದು ಮೂವಿ ಬಂದಿತ್ತು, ಅದರಲ್ಲಿ 7th sense ಬಗ್ಗೆ ಮಾತಾಡ್ತಾರೆ. ಮತ್ತು ಪ್ರತಿಯೊಬ್ಬರಿಗೂ ಒಂದು 6th sense ಅಂತ ಇರುತ್ತೆ. ಈಗ ನಿಮಗೆ ಎಷ್ಟೋ ಸಲ ಆಗಿರುತ್ತೆ, ಯಾವುದೋ ಒಂದು ನಾಳೆ ಆಗೋದು ಮುಂಚೆನೇ ಗೊತ್ತಾಗುತ್ತೆ, ಬಟ್ ಅದು ಯಾವಾಗಲೂ ರೆಗ್ಯುಲರಾಗಿ ಆಗಲ್ಲ. ಬಟ್ ಈ ಒಂದು ಸೆನ್ಸರಿ ಪವರ್ ಏನಿದೆಯೋ ಪ್ರತಿಯೊಬ್ಬರಲ್ಲೂ ಅಡಕವಾಗಿರುತ್ತೆ. ನಾವು ಹುಟ್ಟುವಾಗಲೇ ನಮ್ಮಲ್ಲಿರುತ್ತೆ. ಕಣ್ಣು ಅಂತಂದರೆ ಅದು ಒಂದು ಇನ್ಪುಟ್ ಟೂಲ್, ಹಾಗೆಯೇ ಯಾವುದೇ ಒಂದು 5 ಇಂದ್ರಿಯಗಳು ಒಂದು ಇನ್ಪುಟ್ ಟೂಲ್. ಆ ಇನ್ಪುಟ್ ಅನ್ನೋದನ್ನು ಸಪೋಸ್ ಈಗ ನಿಮಗೆ ಕಣ್ಣಿಲ್ಲ ಅಂದಾಗ ನಾವು ಬೇರೆ ಬೇರೆ ಮೂಲಗಳಿಂದ ನಾವು ತೊಗೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ನೀವು ಯಾವುದೇ ಒಂದು ಅಂಧ ವಿದ್ಯಾರ್ಥಿ ಅಂದ್ರನ್ನ ನೋಡಿ, ಅವರಿಗೆ ನಮಗಿಂತ ಜಾಸ್ತಿ ಸೆನ್ಸರಿ ಪವರ್ ಇರುತ್ತೆ.
ಸೊ ಇದೇ ಥರ ಒಂದು ಸೆನ್ಸರಿ ಪವರು ನಮ್ಮಲ್ಲಿ ಹುಟ್ಟದಾಗಿರೋದು ನಾವೇನು ಮಾಡ್ತೀವಿ, ನಮ್ಮ ಎಜುಕೇಷನ್ ಸಿಸ್ಟಮ್ ಏನಿದೆಯೋ ಈ ಎಜುಕೇಷನ್ ಸಿಸ್ಟಮಿಂದ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಇದೆ ಎಕ್ಸ್ಟ್ರಾ ಸೆನ್ಸರಿ ಪವರ್. ಬಟ್ ಈ ಮಕ್ಕಳಲ್ಲಿ ನಾವೇನು ಮಾಡ್ತೀವಿ, ಇ ಎಸ್ ಪಿ ಪವರ್ನ ಅಥವಾ ಮಿಡ್ ಬ್ರೈನ್ ಆಕ್ಟಿವೇಷನ್ ಅಂತ ಇದನ್ನು ನಾವು ಆಕ್ಟಿವೇಟ್ ಮಾಡ್ತೀವಿ. ಅದು ಯೋಗ ರಿಲೇಟೆಡ್ ಆಗಿರುತ್ತಾ ಅಥವಾ ಹೇಗೆ? ಇದು ಯೋಗ ರಿಲೇಟೆಡ್ ಅಲ್ಲ, ಬಟ್ ಏನಂತ ಹೇಳಿದ್ರೆ ಈ ಧ್ಯಾನ ಅಂತ ಹೇಳ್ತೀವಿ, ಧ್ಯಾನ ಮೆಡಿಟೇಷನ್ ಇವೆಲ್ಲ ನೀವು ಹಿಂದಿನ ಕಾಲದಲ್ಲಿ ನೋಡಿರ್ಬೋದು. ಅರ್ಜುನ ಒಂದು ಅರ್ಜುನ ನೀವು ಇದು ಮಾಡ್ಬೋದು, ಮತ್ಸ್ಯಯಂತ್ರ ಛೇದನ ಅಂತ ಅವನು ನೀರಿನಲ್ಲಿ ನೋಡಿಕೊಂಡು ಕೆಳಗಡೆ ಮೇಲೆ ಎಕ್ಸಾಕ್ಟಾಗಿ ಬಾಣ ಬಿಡ್ತಾನೆ, ಅದು ದ್ರೌಪದಿ ಸ್ವಯಂವರದಲ್ಲಿ. ಹಾಗೆಯೇ ನೀವು ಏಕಲವ್ಯ ಅಂತ ನೋಡಿದ್ರೆ ಶಬ್ದವೇದಿ ವಿದ್ಯೆ ಈ ಥರ ಎಷ್ಟು. ಆಮೇಲೆ ಭೀಷ್ಮರು ತೊಗೊಂಡ್ರೆ ಅವರು ಹಂಡ್ರೆಡ್ ಅವರ ಆಯಸ್ಸನ್ನ ಅವರ ಮರಣನ ಮುಂದೆ ದುಡುವಂಥ ಶಕ್ತಿ ಇತ್ತು. ಇವೆಲ್ಲ ಏನಿದು, ಇವೆಲ್ಲ ಆಲ್ರೆಡಿ ನಮ್ಮ ಋಷಿ ಮನೆಗಳ ಕಾಲದಿಂದನೂ ನಮ್ಮ ಹಳೆಯ ಕಾಲದಲ್ಲೂ ಇತ್ತು. ಬಟ್ ಏನಾಯ್ತಂದರೆ ಆದಿ ನಾಗಭಟ್ಟಾಚಾರ್ಯರು ಅಂತ ಅವರು ಈ ವೇದಗಳು ಇದ್ರದ್ದೆಲ್ಲ ಒಂದು ತಾಳೆಗರಿಲ್ಲ, ಅವಾಗೆಲ್ಲ ತಾಳೆಗರಿಲ್ಲಿ ಬರೆಯೋರು, ಅದು ಕಳೆದು ಹೋಯಿತು. ಎಲ್ಲ ಏನು ಹೇಳ್ತಾರೆ ಅಂದರೆ ಈ ತಾಳೆ ಗ್ರಂಥಗಳು ಇವೆಲ್ಲ ಏನಾಯಿತು, ಕಳೆದು ಹೋಗಿತ್ತು ಬೇರೆ ಬೇರೆ ಕಂಟ್ರಿಗಳಿಗೆ, ಮಲೇಷ್ಯಾ ಆಗಿರ್ಬೋದು, ಇಂಡೋನೇಷ್ಯಾ, ಶ್ರೀಲಂಕಾ, ಜಪಾನ್, ಈ ಸುತ್ತಮುತ್ತ ಜನಗಳಿಗೆ ಸಿಕ್ಕಿ ಅವರು ಅದರಿಂದ ಪ್ರಯೋಜನ ಪಡ್ಕೊಂಡು ಅದನ್ನು ನಮಗೆ ಮತ್ತೆ ನಮಗೆ ಕೊಡ್ತಾ ಇದ್ದಾರೆ. ಸೊ ಮಿಡ್ ಬ್ರೈನ್ ಆಕ್ಟಿವೇಷನ್ ಅನ್ನೋದು ಗುರುಕುಲ ಮಾದರಿದು, ಗುರುಕುಲ ಮಾದರಿಯ ಧ್ಯಾನಕ್ಕೆ ರಿಲೇಟೆಡ್ ಟೋಟಲಿ. ಇದರಿಂದ ಏನಾಗುತ್ತೆ, ಮಕ್ಕಳಾಗಲಿ ದೊಡ್ಡವರಾಗಲಿ ಇದನ್ನು ಮಾಡ್ಬೋದು. ಅಂತ ಒಂದು ಕೋರ್ಸನ್ನು ಇಲ್ಲಿ ಯಾರಿಗೆ ಕೊಡ್ತಾ ಇದ್ದೀರಿ ನೀವು? ಇಲ್ಲಿ ಮಕ್ಕಳಿಗೆ, ಮೊದಲಿಗೆ ಮಕ್ಕಳಿಗೆ. ಯಾಕಂದರೆ ಮಕ್ಕಳ ಮನಸ್ಸಿಗೂ ನಮ್ಮ ಮನಸ್ಸಿಗೂ ತುಂಬ ಡಿಫ್ರೆನ್ಸ್ ಇದೆ. ಮಕ್ಕಳು ಇನ್ನೋಸೆಂಟ್, ಮುಗ್ಧತೆ ಇರುತ್ತೆ ಅವರಲ್ಲಿ, ಏನಾದರೂ ಆಗಲಿ ರಿಸೀವ್ ಮಾಡ್ಕೊಳ್ಳೋಂಥ ಶಕ್ತಿ ಇರುತ್ತೆ, ಖಾಲಿ ಇರುತ್ತೆ, ಎಂಟಿ ಇರುತ್ತೆ. ನಮ್ಮ ಮನಸ್ಸಲ್ಲಿ ಏನೋ ಆಲ್ರೆಡಿ ನಮ್ಮಲ್ಲಿ ಏನೇನೋ ತುಂಬಿರುತ್ತೆ, ಕೋಪ ತಾಪ ಅದು ಇದು, ನಮಗೆ ಕಷ್ಟ ಆಗುತ್ತೆ. ಬಟ್ ಇದು ನಮ್ಮ ದೊಡ್ಡ ಅಡಲ್ಟ್ಗೂ ಆಗುತ್ತೆ, ದೊಡ್ಡವರಿಗೂ ನಿಜವಾದ ಧ್ಯಾನದಲ್ಲಿ ಮನಸ್ಸಿಟ್ಟವ್ರಿಗೆ ಅವರಿಗೂ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಮಿಡ್ ಬ್ರೈನ್ ಆಕ್ಟಿವೇಷನ್ ಅನ್ನೋದು ಯಾವ ಥರದಲ್ಲಿ ನಮಗೆ ಗೊತ್ತಾಗುತ್ತೆ ಅಂದರೆ, ಮಕ್ಕಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನು ಬೇಕಾದ್ರೂ ರೆಕಗ್ನೈಸ್ ಮಾಡ್ಬೋದು. ಓಕೆ, ಕಲರ್ ಹೇಳ್ತೀರಾ, ಕಲರ್ ಅಥವಾ ನೀವು ಅಲ್ಲಿಟ್ಟಿರೋ ಫ್ಲವರ್ ಕಲರ್ ಯಾವುದು ನೋಡಿ ಕಣ್ಣಿಗೆ ಬಟ್ಟೆ ಕಟ್ಟು ಅವ್ರಿಗೆ ಎಂಥದೇ ಮಾಡಿ. ಇನ್ನೂ ಕೆಲವು ಮಕ್ಕಳು ಹಿಂದೆ ಇಟ್ಟಿರುವಂಥ ವಸ್ತುಗಳನ್ನು ಹೇಳ್ತಾರೆ, ಇನ್ನೂ ಕೆಲವರು ನೀವು ಬಟ್ಟೆನಲ್ಲಿ ಏನಾದ್ರೂ ಸುತ್ತಕೊಡಿ ಆ ಬಟ್ಟೆ ಒಳಗಡೆ ಏನಿದೆ ಅಂತ ಮುಟ್ಟಿ ಅದು ಕಲರ್ ಸಹ ಹೇಳ್ತಾರೆ. ಇದನ್ನು ಇ ಎಸ್ ಪಿ ಅಂತ. ಇಂಥ ಒಂದು ವಿದ್ಯೆನ ನೀವಾಗಲಿ ನಾನಾಗಲಿ ಅಥವಾ ಇದಕ್ಕೆ ಟ್ರೈನ್ ಆಗಿರೋದ ಟ್ರೈನಿಂಗ್ ಆಗದಲ್ಲಿ ಇರೋರು ಯಾರೂ ಮಾಡಲಿಕ್ಕಾಗಲ್ಲ. ಅಂದ್ರೆ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲರಿಂದನು ಹಾಗೆ ಹೇಳಲಿಕ್ಕೆ ಸಾಧ್ಯ ಅಂತ? ಎಲ್ಲರಿಂದನೂ ಆಗುತ್ತೆ, ಇದು ಎಲ್ರಿಗೂ ಆಗುತ್ತೆ, ಅಡಲ್ಟ್ಸ್ಗೂ ಆಗುತ್ತೆ, ಮಕ್ಕಳಿಗೂ ಆಗುತ್ತೆ. ಮಕ್ಕಳಿಗೆ ಆಗುವಷ್ಟು ಬೇಗ ಅಡಲ್ಟ್ಸ್ಗೆ ಆಗಲ್ಲ. ಯಾಕಂದ್ರೆ ನಾವು ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ತಕ್ಷಣ ನಮ್ಮ ಮನಸ್ಸು ಕಣ್ಣು ಮುಚ್ಚಿದ ತಕ್ಷಣ ನಾವೇನು ಮಾಡ್ತೀವಿ, ಬೇರೆ ಬೇರೆ ಯೋಚನೆ ಮಾಡ್ತೀವಿ, ಬೇರೆ ಬೇರೆ, ಓ ನಿನ್ನೆ ಹೀಗಾಯಿತು ಹಾಗಾಯಿತು ಅಂದರೆ ಮಕ್ಕಳಿಗೆ ಆಗಲ್ಲ. ನೀನು ಇದೇ ಧ್ಯಾನ ಮಾಡ್ತಾ ಇರು, ಧ್ಯಾನ ಮಾಡ್ಕೊಂಡು ಈ ಓಂ ಮಾತ್ರ ಕೇಳಿಸ್ಕೊ ಅಂದರೆ ಅವರು ಕೇಳಿಸ್ಕೊಂಡು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ನಿಮಗೇನು ಬೇಕೋ ನಾ ಔಟ್ಪುಟ್ ಕೊಡ್ತಾರೆ. ಬಟ್ ಅದೇ ಥರ ಒಂದು ಧ್ಯಾನ ಮತ್ತು ಕಾನ್ಸಂಟ್ರೇಷನ್ ಇಟ್ಕೊಂಡಿರೋ ದೊಡ್ಡವರು ಸಹ ಮಾಡ್ಬೋದು. ಓಕೆ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆಯೇ ಸಿಕ್ಸ್ತ್ ಸೆನ್ಸ್ ಅನ್ನೋದು ಇದೆ ಅನ್ನೋದು ಕೂಡ ಇಲ್ಲಿ ಕನ್ಫರ್ಮ್ ಆಗಿಬಿಡುತ್ತೆ ಅಲ್ಲ ಮೇಡಮ್? ಸೊ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ತುಂಬ ಕೋರ್ಸಸ್ಸನ್ನು ಕೊಡ್ತಾ ಇದ್ದೀರಾ, ಹಾಗೆಯೇ ಬೇರೆ ಬೇರೆ ಥರದ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಸ್ ಈ ಥರದ್ದು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಮೇಡಮ್. ಸಾಧಕರು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಆ ಪಕ್ಕದ ಮನೆ ಹುಡುಗನಲ್ಲಿ ಇಲ್ದಲಿರೋ ಒಂದು ಟ್ಯಾಲೆಂಟ್ ಈ ಹುಡುಗನಲ್ಲಿರುತ್ತೆ.